ಪ್ರಪೋಸ್ ನ ನಿಮ್ದು ಸೊಸೈಟಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಆಮ್ ರೈಟ್? ಕಂಪ್ಯೂಟರ್ ಮಾಡಿಲ್ಲ, ಹ್ಯಾಂಡ್ ಓವರ್ ಮಾಡಿಲ್ಲ. ಹಾಗೆಲ್ಲ ಕೂತ್ಕೊಳ್ಳಿರ ಬೆಂಚ್ ಯಾಕೆ? ಪ್ಲೀಸ್ ಸಿಟ್ ಆಲ್ ಆಫ್ ಯು. ಎಲ್ಲ ಕೂಡ ಹ್ಯಾಂಡ್ ಓವರ್ ಮಾಡಿಲ್ಲ. ಅದನ್ನ ರಮೇಶ್ ಅವರು ನಿಮ್ ಪರವಾಗಿ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಅಶ್ಯೂರ್ ಯು, ನಿಮ್ಗೆಲ್ಲ ಗೊತ್ತಿದೆ ನಾವೇನಾದ್ರು ಮಾತು ಕೊಟ್ರೆ ಮಾತು ನಡೆಸ್ತೀವಿ ಅನ್ನೋದು. ಐ ಥಿಂಕ್ ಇಡೀ ದೇಶನೇ, ನಾನು ಸಿದ್ದರಾಮಯ್ಯನವರು ಏನು ಚೆಕ್ ಕೊಟ್ಟಿದ್ದೀವಿ, ಗ್ಯಾರಂಟಿ ಚೆಕ್ ಸೈನ್ ಹಾಕಿದ್ದೀವಿ, 52,000 crore ಆಗ್ತಾ ಇದೆ ಅದಕ್ಕೆ ಫೈ ಗ್ಯಾರಂಟಿ. ನಿಮ್ಗೆ ಅನುಕೂಲ ಆಗ್ತಾ ಇರ್ಬೋದು, ನಿಮ್ಮ ಮನೆ ಸ್ಟಾಫು, ಸಪೋರ್ಟಿಂಗ್ ಸ್ಟಾಫು, ಬಸ್ಸಲ್ಲಿ ಓಡಾಡೋರ್ಗೆ, ಇನ್ನೂ ಒಳಗಡೆ ಇರೋರ್ಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ನೀವು ಕೆಲವರು ಇನ್ನೂ ಕಡಿಮೆ ಇರಬೇಕು, ಕೆಲವರೆಲ್ಲ ಒಂದು 10% ಇರ್ಬೋದು, ಅನುಕೂಲ ಆಗ್ತಾ ಇದೆ. ಮಧ್ಯದಲ್ಲಿ ನಾನು ಬರ್ತೀನಿ ಅಂತೇಳಿ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು ಅಂತ ಗೊತ್ತಾಯ್ತು, ನನ್ಗೆ ಗೊತ್ತಾಗ್ಲಿಲ್ಲ, ಸ್ವಲ್ಪ ಟೈಮಿಂಗ್ ಗ್ಯಾಪ್ ಇತ್ತು ಅಂತ ಕಾಣ್ತದೆ. ಇವತ್ತು ನಾನು ಕೇರಳಗೆ ಹೋಗ್ತಾ ಇದ್ದೆ ಎಲೆಕ್ಷನ್ಗೆ. ಇವತ್ತು ಈ ಭಾಗದಲ್ಲಿ ಆನ್ ದಿ ವೇ ಏರ್ಪೋರ್ಟ್ ಹೋಗ್ತೀರ ಮುಂಚಿತವಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನಮ್ಮ ತಂಗಿ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ. ಐ ಆಮ್ ವೆರಿ ಹ್ಯಾಪಿ. ನೀವೆಲ್ಲ ಎಲೈಟೆಡ್ ಕ್ರೌಡು, ವಿದ್ಯಾವಂತ ಇದ್ದೀರಿ, ಬುದ್ಧಿವಂತ ಇದ್ದೀರಿ, ಪ್ರಜ್ಞಾವಂತ ಇದ್ದೀರಿ. ನಿಮ್ಗೆ ಎಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತಿದೆ. ನಮ್ಮ ಕುಸುಮಾ ಅವರು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ನಿಂತಿದ್ರು, ನಿಂತು ಸೋತರು 2 ಬಾರಿ. ನೀವು ಅವ್ರ ಕೈ ಬಲಪಡಿಸಲಿಲ್ಲ ಅದಂತ ನೀವಂತಲ್ಲ, ಇಡೀ ಕ್ಷೇತ್ರದಲ್ಲಿ ಒಂದ್ಸತಿ 50,000 ಸೋತರು, ಲಾಸ್ಟ್ ಟೈಮ್ 50,000 ಸೋತರು. ನೀವಂತೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ಆ ಹೆಣ್ಮಗಳು ಕೈ ಹಿಡಿದಿದ್ರೆ ಇವತ್ತು ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಇವೆಲ್ಲ ಆಟೋಮೆಟಿಕ್ ಕೆಲಸ ಆಗುತ್ತಿತ್ತು. ಇವೆಲ್ಲ MLA ಮಾಡೋಂಥ ಕೆಲಸ ಇರಲ್ಲ. MLA ಇದ್ರ ಬಗ್ಗೆ ಏನು ಕಾಳಜಿ ವಹಿಸಿದ್ರು ಬಿಟ್ಟರು, ಒಟ್ಟೊಳಗೆ ನಿಮ್ಮ ಪ್ರಾಬ್ಲಮ್ ಅಂತೂ ಸಾರ್ಟ್ ಔಟ್ ಆಗಲಿಲ್ಲ. ಈಗ ನಾನು ಬಂದಿರೋದು ನಮ್ಮ DK ಸುರೇಶ್ಗೆ, ನನ್ನ ಬ್ರದರ್ಗೆ ಸಹಾಯ ಮಾಡಿ ಅಂತ. ನಿಮ್ ಕೆಲಸ ಆಗ್ಬೇಕು, ಯಾರು ಮಾಡ್ತಾರೆ? ಸರ್ಕಾರ ಮಾಡಬೇಕು. ಡೆಲ್ಲಿಲಿ ಇರೋರು ಯಾರು ಬಂದು ನಿಮ್ ಕೆಲಸ ಮಾಡೋಕ್ಕಾಗಲ್ಲ. ಆಗ್ತದ? ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು, ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಅಶ್ಯೂರ್ ಯು, ಎಷ್ಟು ಮನೆ ಇದೆ ಇಲ್ಲಿ? 500 ಇದೆ. ನಾನು ಪಕ್ಕದಲ್ಲಿ ಇನ್ನ ಸಂಜಯ್ ನನಗೆ ಗೊತ್ತು ಆತ. ಇದನ್ನ ನಿಮಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ. ಆದರೆ ಒಂದು ಕಂಡೀಷನ್, ನೀವೆಲ್ಲ ಸೇರಿ DK ಸುರೇಶ್ಗೆ ಪ್ರತಿ ಮನೆಗೂ ಯಾರು ಇಲ್ಲಿ ಬಂದಿಲ್ಲ ಅವ್ರ ಹತ್ರನು ಮಾತಾಡಿ, ಇಲ್ಲೇನು 1,500 ಓಟ್ ಇದೆ ಅಂತ ಹೇಳ್ತೀರಿ, ಆ ಓಟನ್ನ ಹಾಕ್ಸ್ಬಿಟ್ಟು ನಮ್ಮ ಗ್ಯಾರಂಟಿ ನಾವು ಮಾಡಿದ್ದೀವಿ, ನಿಮ್ ಗ್ಯಾರಂಟಿ ಏನು ಹೇಳ್ತೀರಾ ಅಂತ ನೀವು ನನ್ನ ಇಲ್ಲಿ ಕರೆಸ್ಬೇಕು. ಆಗ್ಬೋದಾ? ನಮ್ಮ ರವಿಯವರು ಬಾಟರ್ ಸಿಸ್ಟಮ್ ಅದಾರೆ, ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್ ಇದು. ನಾನು ಕೇಳುತ್ತ ನನಗೂ ಹಕ್ಕಿದೆ ತಾನೆ, ನಿಮ್ ಕೆಲಸ ಮಾಡ್ತೀನಿ ಅಂತ. ಇನ್ನು ಯಾರು ಬೇರೆಯವ್ರು ಮಾಡೋದಿದ್ರೆ ಬೇಕಾದ್ರೆ ಅವ್ರ ಕೇಳಿ ಮಾಡಿಸ್ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಬೆಂಗಳೂರಿಗೆ ಕಾವೇರಿ ನೀರು ನಾನು ಕೊಡಕ್ಕಾಗ್ತದೆ, ಯಾರು ಕೊಡಕ್ಕಾಗ್ತದೆ? ನಾನು ಸ್ಪೆಷಲ್ ಆಗಿ ರಾಜರಾಜನಗರ ಸೌತು ಆನೇಕಲ್ಗೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಬೆಂಗಳೂರಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು. 7,000 ಬೋರ್ವೆಲ್ಲು ಡ್ರೈ ಆಗುತ್ತಿದೆ, 7,000 ಬೋರ್ವೆಲ್. ಇನ್ನೊಂದು ಈ ರೋಡ್ನ ಓಪನ್ ಮಾಡಿ ಕೆಳಗಡೆ ಅಂಡರ್ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ, ರೈಲ್ವೆ ಕೆಳಗಡೆ ಟನ್ನಲಿಂಗು. ಮತ್ತು ಹೆಣ್ಮಗಳು ಇಲ್ಲಿ ಟ್ರಾಫಿಕ್ ಬಗ್ಗೆ ಹೇಳಿದ್ರು, ಇದು ನನ್ನ ಪ್ರಯಾರಿಟಿಲಿದೆ. ನಾನು ಅಲ್ಲಿ ಏನಾದ್ರು ಕೇಳಿದ್ದೆ, ದಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಜಂಕ್ಷನ್. ಅದು DK ಸುರೇಶ್ ನನಗೆ ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ DPR ಮಾಡಿಸ್ತಾ ಇದ್ದೀನಿ, ಅದು ಕೂಡ ನಾನು ಅದ್ರ ಬಗ್ಗೆ ಗಮನಿಸ್ತೇನೆ. ಇರಲಿ, ನಾನು ಓಡೋಕ್ಕಾಗಲಿಲ್ಲ, ನೀವು ಈ ಮನೆ ಬಿಟ್ಟು ಹೋಗೋಕ್ಕಾಗಲಿಲ್ಲ. ನಾನು ಈ ಕಾನ್ಸ್ಟಿಟ್ಯೂನ್ಸಿಯನ್ನು, ಈ ಸ್ಟೇಟ್ ಅನ್ನು, ಈ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ನನ್ನ ದೊಡ್ಡದೇ MP ಇದ್ದಾರೆ. ಮುಂದಕ್ಕೂ ಕೂಡ ನಮ್ಮ ಕುಸ್ಕೊಂಡು MLA ಮಾಡ್ಬೇಕು, ನೀವು ಮಾಡ್ತಿರ್ತಾನೆ ಮಾಡ್ಬೇಕು. ನೀವು ಎಲ್ಲ ಆದಮೇಲೆ ನಿಶ್ಚಯ ಆಗಿದೆ. ಈಗ ನೀವು ದಯವಿಟ್ಟು, ಇಲ್ಲ ನಾನು ಇನ್ನೊಂದ್ಸತಿ ಬರಬೇಕು, ಇಲ್ಲ ನೀವೇ ನಿಂತ್ಕೊಂಡೆಲ್ಲ ಮಾಡ್ಕೊ, ಮಿಕ್ಕಿದವ್ರನ್ನೆಲ್ಲ ಕರೆಸಿ ಮಾತಾಡಿ
ಏನ್ ಮಾಡೋದ ನಾವು ಗೊತ್ತಾಗ್ಲಿಲ್ಲ, ಬರೀ ನಾವೊಂದು 50 ಓಟ್ ಹಾಕ್ತೋ 100 ಓಟ್ ಹಾಕ್ತೋ ಅವ್ರೆಲ್ಲ ಬಿಜೆಪಿಗೆ ಹಾಕೊಟ್ರು, ಮೋದಿ ಮಕ್ಕಳು ನೋಡ್ಬಿಟ್ರು ನಂತರ ಬೇಕಾದ್ರೆ ಮೋದಿ ಕೆಲಸ ಮಾಡ್ಕೊಳ್ಳಿ. ನಮ್ದೇನು ಅಭ್ಯಂತರ, ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಪರ ನಿಲ್ಲಿ. ಐ ಆಮ್ ಟೆಲಿಂಗ್ ಯು ಐ ವಿಲ್ ಸಿ ದಟ್ ಸಂಜಯ್ ಕಂಪ್ಲೀಟ್ಸ್ ದಿಸ್ ಅಂಡ್ ಹ್ಯಾಂಡ್ ಓವರ್ಸ್ ಟು ಯು, ದಟ್ ಈಸ್ ಮೈ ಕಮಿಟ್ಮೆಂಟ್ ಅಂಡ್ ಐ ಆಮ್ ಗೋಯಿಂಗ್ ಟು ಡೂ ಇಟ್. ನಾನು ಇವತ್ತು ನಾಳೆ ಸಂಜಯ್ ಹತ್ರ ಮಾತಾಡ್ತೀನಿ ಫೋನಲ್ಲಿ, ಟೈಮ್ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲಿ ಬಂದು ಕರೀತಾರೆ ನಮಗೆ, ನೋಡಕ್ ಬನ್ನಿ ಅಂತ ಹೇಳ್ತಾರೆ. ಅದು ನೋಡಕ್ ಒಂದಿನ ಹೋಗಿದ್ದೆ. ಸೊ ಬಹಳ ಸಂತೋಷ. ಐ ಥಿಂಕ್ ಕ್ಯಾನ್ ಐ ಹ್ಯಾವ್ ದಿ ನಿಮ್ಮ ಅಶ್ಯೂರೆನ್ಸ್ ತಗೊಂಡು ಹೋಗೋದ ನಾನು? ಪ್ಲೀಸ್ ವಿಲ್ ಯು ರೈಸ್ ಯುವರ್ ಹ್ಯಾಂಡ್? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ ರೈಸ್ ಹ್ಯಾಂಡ್ ಮಾಡ್ತೀರಿ ಗೊತ್ತ, ನನಗೆ ನೀವು ಮಾಡಿಸ್ಬೇಕು, ಮಾಡಿಸ್ಬೇಕು, 300 ಮನೇನು ಮಾಡಿಸ್ಬೇಕು. ಇಲ್ಲಿ 100 ಜನ ಇದ್ದೀರಾ, ಇನ್ನಮ್ಮ 500 ಮನೆ. ಓಕೆ ಫೈನ್, ಬಹಳ ಚೆನ್ನಾಗಿ ಪ್ಲಾನ್ ಎಲ್ಲ ಚೆನ್ನಾಗಿ ಕಟ್ಟಿದ್ದಾನೆ. ಈಗ ಕಟ್ಕೋಂಗ ಪಾಪ 6-5 ಸಾವಿರ ರೂಪಾಯಿ ಮಾರ್ತಿದ್ದ, ಈಗೆಲ್ಲ 100 ರೂಪಾಯಿ ಅಂತಲ್ಲ. ಎಷ್ಟಾಯ್ತು, ಈಗ ಎಷ್ಟಿದೆ ಈಗ ರೇಟ್ ಇಲ್ಲಿ? 90 ಸಾವಿರ. ಓಕೆ, ಏನಿದೆ ಈ ಲೊಕೇಶನ್, ಮೆಟ್ರೋ ಗಿಟ್ರೋ ಎಲ್ಲ ಮಾಡಿದೀವಿ, ಎಲ್ಲ ಚೆನ್ನಾಗಿದೆ, ಹತ್ರ ಇದೆ, ನೋ ಪ್ರಾಬ್ಲಮ್. ಏನಿವೆ ನಿಮ್ಮ ಸಮಸ್ಯೆ, ನನ್ನ ಸಮಸ್ಯೆ, ನನ್ನ ಸ್ಟ್ರೆಂತು, ನಿಮ್ಮ ಸ್ಟ್ರೆಂತು. ನಾ ಸ್ಟ್ರಾಂಗ್ ಇದ್ರೆ ನೀವು ಸ್ಟ್ರಾಂಗು. ಸೊ ಐ ಆಮ್ ದೇರ್. ಮಿಕ್ಕಿದ್ದೇನೋ ಬೇರೆ ರಾಜಕಾರಣ ಜಾಸ್ತಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಯು ಹ್ಯಾವ್ ಟು ಹೆಲ್ಪ್. ಡಿ ಕೆ ಸುರೇಶ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ದಿ ಮೋಸ್ಟ್ ಸಿನ್ಸಿಯರ್ ಹಾರ್ಡ್ ವರ್ಕರ್ ಎನಿ MP ಹ್ಯಾಸ್ ಇನ್ ದಿಸ್ ಸ್ಟೇಟ್. ಬೇರೆ ಕಡೆ ನಂಗೆ ಗೊತ್ತಿಲ್ಲ, ನಮ್ಮ ಸ್ಟೇಟಲ್ಲಿ ನೀವು ಯಾರೇ ಕೇಳಿ, ಅವ್ನು ಟೈಮ್ ಡಿವೋಟ್ ಮಾಡಿದಷ್ಟು, ಅವನು ಡೆವಲಪ್ಮೆಂಟ್ಗೆ ಕೊಟ್ಟಷ್ಟು ಬೇರೆ ಯಾರು ಇಲ್ಲ. ಇಲ್ಲಾಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ಎಲ್ಲರೂ ಮೋದಿ ಗಾಡಿಗೆ ತೂರ್ ಹೊಂಟೋದ್ರು. ಈಗೇನೋ ಮೋದಿ ಗಾಡಿ ಇಲ್ಲ ಬಿಡಿ, ನಾನು ಎಲ್ಲೂ ಗಾಡಿ ನೋಡ್ತಾ ಇಲ್ಲ. ಎಲ್ಲೋದ್ರೂ ನಮ್ಗೆ ಗ್ಯಾರಂಟಿದೆ ದೊಡ್ಡ ಗಾಡಿ ನಡೀತಾ ಇದೆ, ನಮ್ದೇ ಗ್ಯಾರಂಟಿ ನಡೀತಾ ಇದೆ. ಸೊ ಅದಕ್ಕೆ ತಾವೆಲ್ಲ ಸೇರಿ ಸುರೇಶ್ ಅವ್ರಿಗೆ ಅತಿ ಹೆಚ್ಚು ಎಕ್ಸ್ಪೆಷಲಿ ಈ ನಮ್ಮ ನಿಮ್ಮ ಅಪಾರ್ಟ್ಮೆಂಟ್ ಈ ಭಾಗದಿಂದ ರಾಜರಾಜೇಶ್ವರಿ ನಗರ ಇರ್ಬೋದು, ಸೌತ್ ಇರ್ಬೋದು, ಅತಿ ಹೆಚ್ಚು ತಾವೆಲ್ಲ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಸುರೇಶ್ ಅವ್ರನ್ನ ಪಾರ್ಲಿಮೆಂಟ್ಗೆ ಹಸ್ತಕ್ಕೆ ಓಟ್ ಕೊಡಿಸ್ಬೇಕು. ಏ ನಾನು ಹಾಕುದಿಲ್ಲ, ನನ್ಗೆ ಇದು ನನಗೂ ಕಾಂಗ್ರೆಸ್ ಆಗೋದಿಲ್ಲ, ಅದೆಲ್ಲ ಆಗುದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.